ಸಿನಿಮಾ ರಂಗಕ್ಕೆ ಬಾಲನಟಿಯಾಗಿ ಪರಿಚಯವಾದ ಬೇಬಿ ಶಾಮಿಲಿ ಆಗಲೇ ಸ್ಟಾರ್ ನಟ ನಟಿಯರಿಗೆ ಸಮಾನವಾಗಿ ಸಂಭಾವನೆ ಪಡೆಯುತ್ತಿದ್ದರು. ಬಾಲ್ಯದಲ್ಲೇ ಸ್ಟಾರ್ ನಟ ನಟಿಯರೊಂದಿಗೆ ತೆರೆ ಹಂಚಿಕೊಂಡಿದ್ದ ಶ್ಯಾಮಿಲಿ ವೈ ಸಿನಿಮಾದ ಮೂಲಕ ನಾಯಕಿಯಾಗಿ ಪರಿಚಯವಾದರು. ಆದರೆ ಬಾಲ್ಯದಲ್ಲಿ ಕೈ ಹಿಡಿದ ಯಶಸ್ಸು ಅವರಿಗೆ ನಾಯಕಿಯಾದಾಗ ಸಿಗಲೇ ಇಲ್ಲ. ಬಾಲ್ಯದಲ್ಲಿಯೇ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಬೇಬಿ ಶ್ಯಾಮಿಲಿ ಸ್ಟಾರ್ ನಟ ನಟಿಯರಿಗೆ ಸಮನಾಗಿ ಸಂಭಾವನೆ ಪಡೆಯುತ್ತಿದ್ದ ನಟಿಗೆ ಇಂದು ಸಿನಿಮಾಗಳಲ್ಲಿ ಅವಕಾಶವೇ ಸಿಗುತ್ತಿಲ್ಲ. ತೆಲುಗಿನಲ್ಲಿ ವೈ ಸಿನಿಮಾದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಟ್ಟ ಶ್ಯಾಮಿಲಿ ಅವರ ಲುಕ್ ಹಾಗೂ ಅಭಿನಯ ಎರಡೂ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಲಿಲ್ಲ. ತೆಲುಗಿನಲ್ಲಿ ವೈ ನಂತರ ಅಮ್ಮಮ್ಮ ಗಾರಿಲ್ಲು ಸಿನಿಮಾದಲ್ಲೂ ನಟಿಸಿದರು. ಜೊತೆಗೆ ಒಂದು ತಮಿಳು ಹಾಗೂ ಮಲಯಾಳಂ ಚಿತ್ರದಲ್ಲೂ ಅಭಿನಯಿಸಿದರು. ಈ ಚಿತ್ರಗಳು ಯಾವಾಗ ತೆರೆ ಕಂಡು ರಿಲೀಸ್ ಆದವು ಎಂದು ಕೂಡ ತಿಳಿಯದಂತಾಯಿತು. ಇನ್ನು ಕನ್ನಡದಲ್ಲಿ ಶಿವಣ್ಣನ ತಂಗಿ ಪಾತ್ರದಲ್ಲಿ ನಟಿಸುವಂತೆ ಬೇಬಿ ಶ್ಯಾಮಿಲಿ ಅವರಿಗೆ ಅವಕಾಶ ಬಂದಿತ್ತಂತೆ. ಆದರೆ ಇವರು ನೋ ಎಂದಿದ್ದರಂತೆ, ಕಾರಣ ಡೇಟ್ಸ್ ಇಲ್ಲವೆಂದು. ಖ್ಯಾತ ನಟಿ ಶಾಲಿನಿ ಅಜಿತ್ ಅವರ ತಂಗಿಯಾಗಿರುವ ಶ್ಯಾಮಿಲಿ ಅವರ ವರ್ತನೆ ಹಾಗೂ ಅವರಿಗಿದ್ದ ಸಿಟ್ಟಿನಿಂದ ಯಾರೂ ಅವರೊಂದಿಗೆ ಸಿನಿಮಾ ಮಾಡಲು ಒಪ್ಪುತ್ತಿರಲಿಲ್ಲ ಎಂಬ ಮಾತಿದೆ. ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲದೆ ಬೇಬಿ ಶ್ಯಾಮಿಲಿಯವರು ಸದ್ಯ ಮನೆಯಲ್ಲೇ ಪೇಂಟಿಂಗ್ ಮಾಡುತ್ತಾ ಫೋಟೋಶೂಟ್ಗಳಿಗೆ ಫೋಸ್ ಕೊಡುತ್ತಾ ಕಾಲ ಕಳೆಯುತ್ತಿದ್ದಾರಂತೆ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.